ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಿಂದ ಜನ್ಮೋತ್ಪನ್ನ ಕಾರ್ಯಕ್ರಮಕ್ಕೆ ಬಂದಿರುವ ನನ್ನ ಎಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರಗಳು. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ಪುಣ್ಯ ಭೂಮಿಗೆ ಬಂದಿರುವುದು ನನಗೆ ತುಂಬಾ ಸಂತೋಷ ಆಗಿದೆ. ನಂದಿ ವೇದರ ಭೋಗ ನಂದೀಶ್ವರ ಸ್ವಾಮಿ, ತಾಯಿ ಕೋಲಾರಮ್ಮ, ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ, ಸಿ ಎನ್ ಆರ್ ರಾವ್, ಡಿ ವಿ ಗುಂಡಪ್ಪ, ಮಾಸಿ ವೆಂಕಟೇಶ ಅಯ್ಯಂಗಾರ್ ರೆಡ್ಡಿ ಮಹಾಪುರುಷರಿಗೆ ಜನ್ಮ ನೀಡಿದ ಶ್ರೇಷ್ಠ ಭೂಮಿ ಇದು. ಇಸ್ ಪುಣ್ಯ ಭೂಮಿಗೂ ಆಜ್ ಪ್ರಣಾಮ ಕರ್ ಹಮ್ ಸಬ್ ಕಿ ಓರ್ ಸೆ ಶ್ರದ್ಧಾ ಸುಮನ್ ಅರ್ಪಿತ ಕರ್ತಿ ಹೂ. जो आज इस भव्य मंच पर विराजमान नहीं, लेकिन जिन्होंने अपने जीवन में संगठन को सशक्त करने, प्रदेश और देश को विकास की राह पर ले जाने के लिए अपना योगदान दिया, ऐसे स्वर्गीय उमेश जी और युवा और जुझारू नेता प्रवीण जी को इस मंच से श्रद्धांजलि अर्पित करती हूँ, उनके चरणों में नमन करती हूँ. चिक्कबल्लापुर, कोलार, मुतु, तुमकूर जिले गलिंद जन्मोत्पन्न कार्यक्रम के बंदिरुव नन्न एल्ल प्रीतिय बंधुगळिगे नमस्कारगळु. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ಪುಣ್ಯ ಭೂಮಿಗೆ ಬಂದಿರುವುದು ನನಗೆ ತುಂಬಾ ಸಂತೋಷ ಆಗಿದೆ. ನಂದಿ ವೇದರ ಭೋಗ ನಂದೀಶ್ವರ ಸ್ವಾಮಿ, ತಾಯಿ ಕೋಲಾರಮ್ಮ, ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ, ಸಿ ಎನ್ ಆರ್ ರಾವ್, ಡಿ ವಿ ಗುಂಡಪ್ಪ, ಮಾಸಿ ವೆಂಕಟೇಶ ಅಯ್ಯಂಗಾರ್ ರೆಡ್ಡಿ ಮಹಾಪುರುಷರಿಗೆ ಜನ್ಮ ನೀಡಿದ ಶ್ರೇಷ್ಠ ಭೂಮಿ ಇದು. ಇಸ್ ಪುಣ್ಯ ಭೂಮಿಗೂ ಆಜ್ ಪ್ರಣಾಮ ಕರ್ ಹಮ್ ಸಬ್ ಕಿ ಓರ್ ಸೆ ಶ್ರದ್ಧಾ ಸುಮನ್ ಅರ್ಪಿತ ಕರ್ತಿ ಹೂ. जो आज इस भव्य मंच पर विराजमान नहीं, लेकिन जिन्होंने अपने जीवन में संगठन को सशक्त करने, प्रदेश और देश को विकास की राह पर ले जाने के लिए अपना योगदान दिया, ऐसे स्वर्गीय उमेश जी और युवा और जुझारू नेता प्रवीण जी को इस मंच से श्रद्धांजलि अर्पित करती हूँ, उनके चरणों में नमन करती हूँ.